ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಇದುವರೆಗೂ ಇದ್ದ ತಾಂತ್ರಿಕ ತೊಂದರೆ ನಿವಾರಣೆಯಾಗಿ ತುಮಕೂರು ನಗರಪಾಲಿಕೆ ವ್ಯಾಪ್ತಿಯ ಆಸ್ತಿ ವರ್ಗಾವಣೆ ಪ್ರಕ್ರಿಯೆ ಸರಾಗವಾಗಿ ನಡೆಯಲಿದೆ. ಕಾಲಮಿತಿಯೊಳಗೆ ಆಸ್ತಿ ವರ್ಗಾವಣೆ ಆಗದಿದ್ದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಪಾಲಿಕೆಯ ಆಯುಕ್ತ ಯೋಗಾನಂದ ತಿಳಿಸಿದರು. ತುಮಕೂರು ನಗರಪಾಲಿಕೆ ಆಯುಕ್ತ ಯೋಗಾನಂದ ಅಮೋಘ ಟಿವಿಯೊಂದಿಗೆ ಮಾತನಾಡಿ, ಕೆಲ ತಿಂಗಳಿನಿಂದ ಕಂದಾಯ ಇಲಾಖೆಯ ಸಾಫ್ಟ್ವೇರ್ ಸಮಸ್ಯೆಯಾಗಿ ಆಸ್ತಿ ವರ್ಗಾವಣೆ ಮತ್ತಿತರ ಸೇವೆ ಒದಗಿಸಲು ತೊಂದರೆಯಾಗಿತ್ತು. ಈಗ ತಾಂತ್ರಿಕ ಸಮಸ್ಯೆ ನಿವಾರಣೆಯಾಗಿ ನಿಗದಿತ ಕಾಲಮಿತಿಯೊಳಗೆ ಸೇವೆ ಲಭ್ಯವಾಗಲಿದೆ ಎಂದರು. ನಮಸ್ಕಾರ, ನಾನು ಯೋಗಾನಂದ ಅಂತ ಮಹಾನಗರಪಾಲಿಕೆ ಆಯುಕ್ತ ಮಾತಾಡ್ತಾ ಇದ್ದೇನೆ. ನಮ್ಮ ಮಹಾನಗರಪಾಲಿಕೆ ವ್ಯಾಪ್ತಿನಲ್ಲಿ ಈಗಾಗಲೇ ಹಲವಾರು ಸಾರ್ವಜನಿಕರಿಂದ ಸುಮಾರು ಈ ಆಸ್ತಿ ವರ್ಗಾವಣೆ ಬಗ್ಗೆ ಸಾಕಷ್ಟು ದೂರುಗಳನ್ನ ಸ್ವೀಕರಿಸ್ತಾ ಇದ್ದೀವಿ. ಕಾರಣ ಏನಂದರೆ, ನಮ್ಮ ಈ ಆಸ್ತಿನಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಪ್ರಾಬ್ಲಮ್ ಇದ್ದಿದ್ದಕ್ಕೋಸ್ಕರ ಸಂಪೂರ್ಣ ಕರ್ನಾಟಕದಾದ್ಯಂತ ಇದು ಸಮಸ್ಯೆ ಇತ್ತು. ಈಗ ಎಲ್ಲ ಸಮಸ್ಯೆನ ರೆಕ್ಟಿಫೈ ಮಾಡಿ ಈಗ ಅಪ್ಲಿಕೇಶನ್ ಎಲ್ಲ ಇನ್ವಾಲ್ವ್ ಮಾಡ್ತಿದ್ದೀವಿ. ಈಗ ಯಾವುದೇ ರೀತಿ ತಾಂತ್ರಿಕ ದೋಷ ನಮ್ಮ ಅಪ್ಲಿಕೇಶನಲ್ಲಿ ಸಾಫ್ಟ್ವೇರಲ್ಲಿ ಇಲ್ಲ. ಆದ್ದರಿಂದ ಎಲ್ಲ ಜನತೆಯೂ ಸಹ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ಮುಂದೆ ಎಲ್ರಿಗೂ ಸಹ ಖಾತೆ ವರ್ಗಾವಣೆ ಬಗ್ಗೆ ಸುಸೂತ್ರವಾಗಿ 45 ದಿನಗಳ ಕಾಲ ಏನು ಕಾಲಮಿತಿದೆ ಅದರೊಳಗಡೆ ನಾವು ಮಾಡಿಕೊಡ್ತೀವಿ. ಯಾರೂ ಅದರಲ್ಲಿ ಗೊಂದಲ ಆಗೋದು ಬೇಡ. ಮತ್ತು ಯಾವುದೇ ವಿಳಂಬ ಆದರೆ ನೇರವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಅಥವಾ DC ರವಿನಿಯವ್ರನ್ನ ನೀವು ಭೇಟಿ ಮಾಡ್ಬೋದು. ಈಗ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೂ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿನಲ್ಲಿ ನಾವು DC ರವಿನ್ಯೂನಲ್ಲಿ ಇದ್ದಂತಹ ವರ್ಗಾವಣೆಯ ಸಂಪೂರ್ಣ ಜವಾಬ್ದಾರಿನ ಸಂಬಂಧಪಟ್ಟ RO ಗಳಿಗೆ ಡಿಸೆಂಟ್ರಲೈಸ್ ಮಾಡಿದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಇನ್ನೂ ತ್ವರಿತವಾಗಿ ಕೆಲಸ ಆಗಲಿಕ್ಕಂಥ ಇದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾರೂ ಗೊಂದಲ ಪಡೋದು ಬೇಡ. ಮತ್ತು ನಮ್ಮ ರವಿನ್ಯೂ ಕಂದಾಯ ಇಲಾಖೆಯಲ್ಲಿ ಕಂದಾಯ ಅಧಿಕಾರಿಗಳು ಯಾವುದೇ ರೀತಿ ಸಾರ್ವಜನಿಕರಿಗೆ ಸಮರ್ಪಕವಾದ ಪೂರಕವಾದ ದಾಖಲಾತಿಗಳನ್ನು ನೀಡಿದ್ದಾಗಿಯೂ ಸಹ ಯಾರೂ ವಿಳಂಬ ರೀತಿ ಅನುಭವಿಸಿದರೆ ನೇರವಾಗಿ ಮಹಾನಗರ ಪಾಲಿಕೆ ಆಯುಕ್ತರಿರ್ಬೋದು, ಮೇಯರ್ ಅವರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ತಮ್ಮ ಮೇಲಧಿಕಾರಿಗಳು DC ರವಿನ್ಯೂ ಆಗಿರ್ಬೋದು, ಇವರಿಗೆ ನೇರವಾಗಿ ದೂರನ್ನು ಸಲ್ಲಿಸ್ಬೋದಾಗಿರ್ತದೆ. ನಾವು ಕೂಡಲೇ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಳ್ತೀವಿ. ಜೊತೆಯಲ್ಲಿ ಏನು ದೋಷ ಆಗಿದೆ ನಮ್ಮ ಕಂದಾಯ ಅಧಿಕಾರಿಗಳ ಕಡೆಯಿಂದ ಅದನ್ನು ಸರಿಪಡಿಸ್ತೀವಿ ಅಂತೇಳಿ ನಾನು ಎಲ್ರಿಗೂ ತಿಳಿಸೋಕ್ಕೆ ಬಯಸ್ತೇನೆ. ಈಗ ನಮ್ಮಲ್ಲಿ ಏನು ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು ಆ ಸಮಯದಲ್ಲಿ ನಮಗೆ 950 ಅರ್ಜಿಗಳು ನಮಗೆ ಇನ್ವರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಎಲ್ಲ ಅರ್ಜಿಗಳನ್ನು ಅಡಿಷ್ನಲ್ ಆಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಇನ್ವರ್ಟ್ ಮಾಡಿಸ್ತಾ ಇದ್ದೀವಿ. ಆ ಇನ್ವರ್ಟ್ ಮಾಡಿದ್ದ ದಿನಾಂಕದಿಂದ 30 ದಿನಗಳವರೆಗೆ ಏನು ನೋಟಿಸ್ ಪೀರಿಯಡ್ ಇರ್ತದೆ. ಆ ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ 15 ದಿನಗಳ ಕಾಲ ನಮ್ಮಲ್ಲಿ ಪ್ರೊಸೆಸಿಂಗ್ ಟೈಮ್ ಇರುತ್ತೆ. ಯಾಕೆಂದರೆ ಕೇಸ್ ವರ್ಕರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಕಂದಾಯ ಅಧಿಕಾರಿ ಫೈನಲ್ ಅಪ್ರೂವಿಂಗ್ ಅಥಾರಿಟಿ ಅವರಿರ್ತಾರೆ. ಕಂದಾಯ ಅಧಿಕಾರಿಗಳಿಂದ ಅದು ವಿಲೇಪಡಿಸಲಾಗ್ತದೆ. ದಾಖಲಾತಿಗಳ ಪ್ರಕಾರ ಕಾನೂನು ರೀತಿ ವಿಲೇಪಡಿಸಲಿಕ್ಕೆ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೀವಿ. ಆಸ್ತಿ ವರ್ಗಾವಣೆ ಪ್ರಕ್ರಿಯೆ ಸರಳವಾಗಿದೆ. 6 ಹಂತದಲ್ಲೇ ಸೇವೆ ದೊರೆಯಲಿದೆ. ಪ್ರಕ್ರಿಯೆ ಮುಗಿಸಿ ಕಾಲಮಿತಿಯೊಳಗೆ ದಾಖಲಾತಿ ನೀಡದಿದ್ದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಣ್ಣೆರಾಜು, ಅಮೋಘ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಗರಪಾಲಿಕೆಗೆ ಮತ್ತಷ್ಟು ಹೆಚ್ಚುವರಿ ಪೌರ ಕಾರ್ಮಿಕರ ನೇಮಕಕ್ಕೆ ಪಾಲಿಕೆಯ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಸಭೆ ಅನುಮೋದನೆ ನೀಡಿತು. ತುಮಕೂರು ಪಾಲಿಕೆಯ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ವೀಣಾ ಮನೋಹರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಾಲಿಕೆಗೆ ಹೆಚ್ಚುವರಿ ಪೌರ ಕಾರ್ಮಿಕರ ನೇಮಕ್ಕೆ ಅನುಮೋದನೆ ನೀಡಲಾಯಿತು. ಅಜ್ಜಗೊಂಡನಹಳ್ಳಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಿಯೋಜಿಸಿರುವ 35 ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿಲ್ಲ. ಇತ್ತೀಚೆಗೆ ಮೇಯರ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಭೇಟಿ ನೀಡಿದಾಗ ಕಂಡುಬಂದಿತ್ತು. ಪೌರ ಕಾರ್ಮಿಕರು ಗೈರು ಹಾಜರಾದರೂ ಹಾಜರಾತಿ ತೋರಿಸಿ ಬಿಲ್ ಮಾಡುತ್ತಾ ಹಗರಣ ಮಾಡಲಾಗುತ್ತಿದೆ ಎಂದು 11ನೇ ವಾರ್ಡ್ ಸದಸ್ಯ ಮನು ಆಪಾದಿಸಿದರು. ಈ ಬಗ್ಗೆ ವ್ಯಾಪಕ ಚರ್ಚೆ ನಡೆದು ಹಿಂದಿನ ದಾಖಲಾತಿ ಪರಿಶೀಲಿಸಿ ಲೋಪವಾಗಿದ್ದರೆ ಕ್ರಮ ತೆಗೆದುಕೊಳ್ಳುವುದಾಗಿ ಆಯುಕ್ತ ಯೋಗಾನಂದ ತಿಳಿಸಿದರು. ಅಲ್ಲ ಸರ್, ಒಂದು ಟೈಮ್ ಅಲ್ಲ ಸರ್, ಒಂದಿನ ಮೂರು ಜನ ಕೆಲಸ ಮಾಡ್ತಾರೆ ಸೆಕ್ಯೂರಿಟಿ. ಎಷ್ಟು ಟೈಮ್ ಮಾಡ್ತಾರೆ? ಬೆಳಿಗ್ಗೆ 8ರಿಂದ 2ರವರೆಗೂ ಒಬ್ಬ ಮಾಡ್ತಾರೆ ಸರ್, 2ರಿಂದ 8ರವರೆಗೂ ಮತ್ತೆ ನೈಟ್ ಒಬ್ಬ ಇರ್ತಾರೆ. ಅದರ ಈಗ ಒಂದಿನ ಮೂರು ಜನ ಅಂತ ಇಬ್ಬರು, ಒಬ್ಬ ನಾವದಾಗ ಒಬ್ಬ ಇರ್ತಾನೆ. ಅಲ್ಲ ಸರ್, ನಾವದಾಗ ಒಬ್ಬ. ಹಾಂ ಅದೇ, ಆ ಥರ ಹೇಳೋರು ನಾನು ಕೇಳಿದಾಗ
ಆತರ ಸೇರಿಸಿ 35 ಜನನ ಅಥವಾ ಆತರ ಸೇರಿಸಿ 35 ಆತರ ಆಗಿ ಇಷ್ಟು ಡಿವೈಡ್ ಆಗಿ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಆತರ ಶಿಫ್ಟ್ ಇರೋ ಚೇಂಜಸ್ ಇದ್ದೀರಾ ಸಿಂಪಲ್ ಅವ್ರು ಹೇಳ್ತಾ ಇದಾರೆ 35 ಜನ ನಿಮ್ಮ ಅಟೆಂಡೆನ್ಸ್ ಇದೆ ನಮ್ಮಲ್ಲಿ ಕರೆಕ್ಟಾನೆ ಒಂದೊಂದು ಪಾಯಿಂಟ್ ಕ್ಲಿಯರ್ ಆಗಿ ಅದರಲ್ಲಿ ಈಗ ನಮ್ಮ ಡಾಕ್ಟರ್ ಹೇಳಿದ್ರು 5 ಜನ ಬೇರೆ ಕಡೆ ಇದ್ದಾರೆ ಅಂತ ಇರ್ಲಿ ಅವ್ರು ಬೇರೆ ಕಡೆ ಇದ್ದಾರೆ ಸರ್ ಮಂಜಿನ ಸರ್ ಇರೋದು ಬೇರೆ ಕಡೆ ಅಲ್ಲ ಬೇರೆ ಕಡೆ ಎಲ್ಲಿ ಇದ್ದಾರೆ ಮರ ಒಂದು ನಿಮಿಷ ನಾನು ಲಿಸ್ಟ್ ಮಾಡಿನ ಸರ್ ರಮೇಶಣ್ಣ ನೀ ತಗೊಳ್ಳಲ್ಲ ಸ್ಕಳ ತುಂಬಾ ಆಧಾರ ಆಗ್ತಿದೆ ಮೇಯರ್ ಇವರು ನೋಡಿದ್ನೆ ಸುಳ್ಳು ಅಂತಾರಲ್ಲ ಮತ್ತೆ ಏನಕ್ಕೆ ಹೋಗಬೇಕು ಪೌರ ಕಾರ್ಮಿಕರ ಊಟ ಉಪಹಾರದ ವಿಚಾರ ಬಿಟ್ಟು ಅಭಿರುದ್ಧಿ ಕೆಲಸಗಳ ಬಗ್ಗೆ ಗಮನ ಕೊಡಿ ಎಂದು ಸಿಟ್ಟಿಗೆದ್ದ ಉಪಮೇಯರ್ ಟಿಕೆ ನರಸಿಂಹಮೂರ್ತಿ ಆರೋಗ್ಯ ಹಾಗೂ ಕಂದಾಯ ಇಲಾಖೆಗಳ ಕಾರ್ಯವೈಖರಿ ನಗರಪಾಲಿಕೆಯ ಮಾನ ಹರಾಜು ಮಾಡುತ್ತಿದೆ ಈ ಭಾಗಗಳಲ್ಲಿ ಸಮರ್ಪಕವಾಗಿ ಕೆಲಸ ನಡೆಯುತ್ತಿಲ್ಲ ಎಂದರು नगर पाले मत रविंदर तुमको नगर पाले के ಸರ್ ಹೇಳ್ತೀನಿ ಕೇಳಿ ನಾವು ಬೆಳಗ್ಗೆ ಬಂದ್ರೆ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ ಒಂದು ಗಂಟೆಯಿಂದ ಬರೀ ತಿಂಡಿ ಕೊಟ್ಟಿಲ್ಲ ಟ್ಯಾಕ್ಸಿ ಕೊಟ್ಟಿಲ್ಲ ಅಂತ ಒಂದು ಮಾಹಿತಿ ಬಂದ ಬಿಟ್ರೆ ಮೇಯರ್ ಪ್ರಭಾವತಿ ಸದಸ್ಯರಾದ ಬಿಜಿ ಕೃಷ್ಣಪ್ಪ ಸೈಯದ್ ನಯಾಜ್ ಅಹಮದ್ ಸಿಎನ್ ರಮೇಶ್ ಶ್ರೀನಿವಾಸ್ ಮನು ಮಂಜುನಾಥ್ ಹಾಗೂ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಕ್ಯಾಮೆರಾಮನ್ ಅಂಜನ್ ಜೊತೆ ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ಕೇಂದ್ರ ಸರ್ಕಾರದ ಅಂಚೆ ಕಚೇರಿಯಲ್ಲಿ ವರ್ಷಕ್ಕೆ 396 ರೂಪಾಯಿಗಳನ್ನು ಕಟ್ಟಿದಲ್ಲಿ 10 ಲಕ್ಷದವರೆಗೆ ವಿಮೆಯನ್ನು ಪಡೆಯಬಹುದಾಗಿದೆ ಎಂದು ಭಾರತೀಯ ಅಂಚೆ ಕಚೇರಿಯ ತುಮಕೂರು ವ್ಯವಸ್ಥಾಪಕ ಮಹೇಶ್ ಗುಬ್ಬಿಯಲ್ಲಿ ತಿಳಿಸಿದರು ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಅಂಚೆ ಕಚೇರಿಯಿಂದ ಏರ್ಪಡಿಸಿದ್ದ ವಿಶೇಷ ವಿಮೆ ಕ್ಯಾಂಪ್ ಅಲ್ಲಿ ಮಾತನಾಡಿದ ಅವರು ಹೊಸದಾಗಿ ವಿಮೆ ಸೌಲಭ್ಯವನ್ನು ನೀಡುತ್ತಿದ್ದು ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ವರ್ಷಕ್ಕೆ ಕಡಿಮೆ ಹಣದಲ್ಲಿ ಭವಿಷ್ಯದಲ್ಲಿ ಆಗುವಂತಹ ಅಪಘಾತ ಹಾವು ಕಚ್ಚಿದಂತೆ ಇನ್ನಿತರೆ ಅವಘಡಗಳು ಆದಾಗ 10 ಲಕ್ಷದವರೆಗೆ ಅವಕಾಶ ಇದೆ ಹಾಗೂ ಇನ್ನು ಹಲವು ಸೌಲಭ್ಯಗಳು ಇದ್ದು ಇದರ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು ಹತ್ತಿರದ ಎಲ್ಲ ಅಂಚೆ ಕಚೇರಿಯಲ್ಲಿ ಇದರ ಮಾಹಿತಿ ಲಭ್ಯವಿದೆ ಎಂದು ತಿಳಿಸಿದರು ಪೇಮೆಂಟ್ ಬ್ಯಾಂಕ್ ತುಮಕೂರು ಬ್ರಾಂಚ್ ಇಂದ ಮಾತಾಡ್ತಿರೋದು ಹೇಳ್ತಾ ಇದ್ದೀವಿ ಮತ್ತೆ ಇದರಲ್ಲಿ ನಾವು ಇವತ್ತು ಕ್ಯಾಂಪ್ ಮಾಡ್ತಾ ಇರೋದು ಗ್ರೂಪ್ ಆಕ್ಸಿಡೆಂಟಲ್ ಗಾರ್ಡ್ ಪಾಲಿಸಿ ಅಂತ ಇದರಲ್ಲಿ 396 ಕಟ್ಟಿದ್ರೆ ಮತ್ತೆ 392 ಇದೆ 10 ಲಕ್ಷದವರೆಗೂ ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ ಪರ್ಮನೆಂಟ್ ಡಿಸೇಬಿಲಿಟಿ ಪಾರ್ಷಿಯಲ್ ಡಿಸೇಬಿಲಿಟಿ ಇನ್ ಕೇಸ್ ಡೆತ್ ಆದರೆ ಪಾರ್ಷಿಯಲ್ ಡಿಸೇಬಿಲಿಟಿ ಪರ್ಮನೆಂಟ್ ಡಿಸೇಬಿಲಿಟಿ ಇದ್ದರೆ ಅವ್ರ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ 1 ಲಕ್ಷದವರೆಗೂ ಎಜುಕೇಷನ್ ಬೆನಿಫಿಟ್ ಇರುತ್ತೆ ಬೇಸಡ್ ಆನ್ ಒರಿಜಿನಲ್ ರೆಸಿಪ್ಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಮತ್ತು ಅಂತಿಮ ಕಾರ್ಯಕ್ಕೆ 5,000 ಪ್ರಾವಿಷನ್ ಇರುತ್ತೆ 25,000 ಎಕ್ಸಾಂಪಲ್ ಯಾವುದೋ ಒಂದು ಬೇರೆ ಊರಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಬೇರೆ ಊರಲ್ಲಿ ಇರ್ತಾರೆ ಅವ್ರು ಹೋಗಿ ಬರೋ ಖರ್ಚುವರೆಗೂ 25,000 ಪ್ರಾವಿಷನ್ ಇದೆ ಮತ್ತು ಇದು ಮಾಡಿಸ್ಬೇಕು ಅಂದರೆ ಅವರು ಹತ್ತಿರದ ಅಂಚೆ ಕಚೇರಿಗೆ ವಿಸಿಟ್ ಮಾಡಿ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಬೇಕು ಅಕೌಂಟ್ ಓಪನ್ ಮಾಡಿದ್ಮೇಲೆ ಅವ್ರಿಗೊಂದು ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಇನ್ಶೂರೆನ್ಸ್ ಬಾಂಡು ಮೇಲ್ ಮುಖಾಂತರ ಅವ್ರ ಇಮೇಲ್ ಐ ಡಿಗೆ ಹೋಗುತ್ತೆ ಇನ್ ಕೇಸ್ ಕಸ್ಟಮರ್ ಹತ್ರ ಇಮೇಲ್ ಐ ಡಿ ಇಲ್ಲ ಅಂದರೆ ನಮ್ಮದೇ ಒಂದು ಇಮೇಲ್ ಐ ಡಿ ಕೊಟ್ಟು ಇಮೇಲ್ ಐ ಡಿಯಲ್ಲಿ ಡೌನ್ಲೋಡ್ ಮಾಡಿ ಕಸ್ಟಮರಿಗೆ ಪೋಸ್ಟ್ ಆಫೀಸ್ ಮುಖಾಂತರ ತಲುಪಿಸ್ತೀವಿ ಮತ್ತು ಏನೇನೇ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಅಂಚೆ ಕಚೇರಿಯಲ್ಲಿ ಸಂಪರ್ಕಿಸಿ ಗುಬ್ಬಿ ಅಂಚೆ ಕಚೇರಿ ವೃತ್ತದ ನಿರೀಕ್ಷಕಿ ಸ್ವಾತಿ ಮಾತನಾಡಿ ಸರ್ಕಾರವು ಇಂತಹ ಹಲವು ಸೌಲಭ್ಯಗಳನ್ನು ನೀಡುತ್ತಿದ್ದು ಇದರ ಉಪಯೋಗವನ್ನು ತಾವು ಪಡೆದುಕೊಳ್ಳಬೇಕು ಇಂದು ಅವಶ್ಯಕತೆವಾದಂತಹ ವಿಮೆಯಾಗಿದ್ದು ಇದರಿಂದ ನಿಮ್ಮ ಮುಂದಿನ ಭವಿಷ್ಯದ ಸಮಸ್ಯೆಗಳಿಗೆ ಹಾಗೂ ಕುಟುಂಬಕ್ಕೆ ನೆರವಾಗುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಂಚೆ ಕಚೇರಿ ಮೇಲ್ವಿಚಾರಕ ಗಂಗರಾಜು ಅಂಚೆ ಕಚೇರಿಯ ವಿಜಯಲಕ್ಷ್ಮಿ ದಿವ್ಯಾ ರಾಜೇಂದ್ರ ಪ್ರಕಾಶ್ ಅಕ್ಷಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಮನೆಗೆ ನುಗ್ಗಿದ ಹಾವನ್ನು ಪುಟ್ಟ ಬಾಲಕನೊಬ್ಬ ರಕ್ಷಣೆ ಮಾಡಿರುವ ಘಟನೆ ಕುಣಿಗಲ್ ಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿ ನಡೆದಿದೆ ಹೌಸಿಂಗ್ ಬೋರ್ಡ್ನ ನಿವಾಸಿ ನಾಗರಾಜು ಎನ್ನುವರ ಮನೆಗೆ ಆಭರಣದ ಹಾವು ಬಂದಿದ್ದು ಈ ವಿಷಯ ತಿಳಿದ ಮನೆ ಮಾಲೀಕರು ಸ್ನೇಹ ಮಹಾಂತೇಶ್ಗೆ ತಿಳಿಸಿದ್ದಾರೆ ಇನ್ನು ಸ್ಥಳಕ್ಕೆ ಬಂದ ಮಹಾಂತೇಶ್ ಪುತ್ರ ಸಮರ್ಥನಿಂದಲೇ ಹಾವನ್ನು ರಕ್ಷಿಸಿದ್ದಾರೆ ಒಂದು ಕ್ಷಣ ಮನೆ ಮಾಲೀಕರು ಆ ಪುಟ್ಟ ಬಾಲಕ ಹಾವನ್ನು ರಕ್ಷಿಸುವುದನ್ನು ಕಂಡು ದಂಗಾಗಿದ್ದಾರೆ ಯಾವುದೇ ಭಯ ಆತಂಕವಿಲ್ಲದೆ ಹಾವನ್ನು ರಕ್ಷಣೆ ಮಾಡಿದ ಸಮರ್ಥ್ ಸ್ನೇಹ ಮಹಾಂತೇಶ್ ಅವರು ತಮ್ಮ ಪುತ್ರನಿಗೆ ಈಗಿನಿಂದಲೇ ಹಾವನ್ನು ಹಿಡಿಯುವ ತರಬೇತಿಯನ್ನು ನೀಡುತ್ತಿದ್ದಾರೆ ತಂದೆ ಸ್ನೇಹ ಮಹಾಂತೇಶ್ ಸಲಹೆಯಂತೆ ಸಮರ್ಥ ಹಾವು ಹಿಡಿದು ರಕ್ಷಣೆ ಮಾಡಿದ್ದಾನೆ
ಗುಬ್ಬಿ ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಹಾಗೂ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ನೆರವೇರಿಸಿದರು. ಮುಂದಿನ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಹೋಗುವುದು ನಿಶ್ಚಿತ. ಜನವರಿ ಕಳೆದ ನಂತರವೇ ನನ್ನ ತೀರ್ಮಾನ ಮಾಡುತ್ತೇನೆ. ನನ್ನ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಂಘಟನೆ ಮಾಡುತ್ತಿದ್ದು ಅದನ್ನು ಅವರು ಮುಂದುವರಿಸುತ್ತಾರೆ. ನಾನು ಹೆಚ್ಚಿನ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದರು. ಮನೆ ಮನೆ ಕುಡಿಯುವ ನೀರಿನ ಒಂದು ಕಾರ್ಯಕ್ರಮ ಮತ್ತು ನಾಲ್ಕು ಶಾಲಾ ಕೊಠಡಿಗಳಿಗೆ ಒಂದು ವರ್ಷ ಕೊಟ್ಟಿ ಮತ್ತು ಇದು ಕಾಂಪೌಂಡ್ಗೆ ಸೇರಿಸಿ ಒಂದು ಕೊಟ್ಟಿ ಹಾಕಿದ್ವಿ. ಅದರ ಮೊದಲು ಪೂಜೆ ಮತ್ತು ಕಡಬದಲ್ಲಿ ಎರಡು ಶಾಲಾ ಕೊಠಡಿಗಳು ಆಮೇಲೆ ಬಣ್ಣಳ್ಳಿ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಹಾಕಿದ್ದೀವಿ ಮತ್ತು 80 ಲಕ್ಷ ರೂಪಾಯಿ ಮನೆ ಮನೆ ಕುಡಿಯುವ ನೀರು ಯೋಜನೆಗೆ ಹಾಕಿದ್ವಿ. ಅದು ಮನೆ ಮನೆ ಕುಡಿಯುವ ನೀರು ಯೋಜನೆ ಮಾಡಿ ಕಾಂಕ್ರೀಟ್ ಮಾಡ್ತಕ್ಕಂಥದ್ದನ್ನ ಇಲ್ಲಿ ಪೂಜೆ ಮಾಡ್ತೀವಿ. ಇನ್ನು ಸಂಸದ ಜಿ ಎಸ್ ಬಸವರಾಜುಗೆ 60 ವರ್ಷ ಆಗಿದೆ. ಅವರಿಗೆ ಅರುಳ ಮರುಳು ಶುರುವಾಗಿದ್ದು ಹೇಗೂ ಬೇಕೋ ಹಾಗೆ ಮಾತನಾಡುತ್ತಾರೆ. ಜಲ ಜೀವನ ಯೋಜನೆಯು ಕೇಂದ್ರ ಸರ್ಕಾರದ್ದು ಮಾತ್ರವಲ್ಲದೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಸಮ್ಮಿಶ್ರವಾದ ಯೋಜನೆಯಾಗಿದೆ. ಮಾತನಾಡುವುದನ್ನ ಸರಿಯಾಗಿ ಮಾತನಾಡಲಿ, ಅದನ್ನು ಬಿಟ್ಟು ಹೇಳಬೇಕು ಅದನ್ನು ಮಾತನಾಡುವುದು ನಿಲ್ಲಿಸಲಿ ಎಂದು ಸಂಸದರ ವಿರುದ್ಧ ಕಿಡಿಕಾರಿದರು. ವಯಸ್ಸಾಯಿತೆ ಮಾತಾಡ್ತಾರೆ, ಪಾಪ ಅವರೇನು ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಅರಳು ಮರಳು ಎಮ್ ಎಲ್ ಎಗಾನ ಬುದ್ಧಿ ಬೇಡವ ಅಂತಾರೆ. ನೀವು ಇಲ್ಲಿ ಕೆಣಕ್ತೀರಾ, ನಾನು ಹೇಳಲೇಬೇಕಾಗುತ್ತೆ ಅವ್ರು ಹೇಳೋದಕ್ಕೆ. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಯೋಜನೆ ಇರ್ತಕ್ಕಂಥದ್ದು 37% ಕೇಂದ್ರ ಸರ್ಕಾರ, 37% ರಾಜ್ಯ ಸರ್ಕಾರ, 15% ಗ್ರಾಮ ಪಂಚಾಯಿತಿ, 10% ವಂತಿಗೆ, ಸಾರ್ವಜನಿಕ ವಂತಿಗೆ ಮೇಲೆ ಈ ಯೋಜನೆಯನ್ನು ತಂದಿರ್ತಕ್ಕಂಥದ್ದು. ಎಲ್ಲಿಗೆ ಏನು ತಂದವ್ರೆ ಅಂತ ಹೇಳ್ಬಿಟ್ಟು ಎದ್ದು ತಿರುಗಾಡೋಕ್ಕೆ ಆಗಲ್ಲ ಸ್ವಾಮಿಗೆ. ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರ್ಗೋದು ಇನ್ನಾದರೂ ಬಿಡ್ತಾರೆ ಅಂದರೆ ವಯಸ್ಸಾಯಿತು, ಇನ್ನಾದರೂ ಮರ್ಯಾದೆಯಿಂದ ಇರ್ತಾರೆ ಅಂತಂದರೆ ಇನ್ನೂ ಮರ್ಯಾದೆ ಕಳ್ಕೊಂತಾರೆ. ನಾವೇನು ಅನ್ನೋದು ಈ ವಯಸ್ಸಿಗೆ ನಮಗೆ ತಡ್ಕೊಂಡ್ಲಾರ್ದಲ್ಲೇ ಯಾಕೆ ಮಾತಾಡ್ಬೇಕು ಅವೆಲ್ಲ. ನಾನು ಅವ್ರು ಮಾಡಿರೋದು ಎಲ್ಲ ನಾವು ಗುದ್ದಲೆ ಪೂಜೆ ಮಾಡಿದರೆ ಅದಕ್ಕೆ ನಾನು ಜವಾಬ್ದಾರ. ಅವ್ರು ಹೇಳಿದ್ ನಾನು ಹೊಣೆ ಹಾಕ್ತೀನಿ. 300 ಕೋಟಿ ತಂದು ಎಲ್ಲಿ ಮಾಡ್ಯವ್ರೆ, ಎಲ್ಲಿ ಕಿಸ್ತವ್ರೆ? ಈಗ ನಾನು ಹೆಬ್ಬೂರು ರಸ್ತೆ ಗುದ್ದಲಿ ಪೂಜೆ ಮಾಡಿದೆ, 5 ಕೋಟಿದ ಇದು ಟಾರ್ ಆಗ್ತಾವ್ರೆ. ಈಗ ಇದು ಇದ್ರದ್ದು ಯಾವುದು ನೇರ್ಲೆಕ್ಕೇರದು ಮಾಡಿದೆ, ಈಗ ಅದಕ್ಕೆ ಟಾರ್ ಆಗ್ತಾವ್ರೆ. ನಾನು ಯಾವ ಗುದ್ದಲಿ ಪೂಜೆ ಮಾಡ್ತೀವಿ? ಎಲ್ಲಿಗೆ ತಂದವ್ರು 300 ಕೋಟಿ? ಅದು ಬೇಕಲ್ವ? ಸುಮ್ಮ ಸುಮ್ಮನೆ ಅಲ್ಲೆಲ್ಲ ಹೇಳ್ತಾರೆ ಮಾಧುಸ್ವಾಮಿ ಹಂಗೆ ಹಿಂಗೆ ಅಂತಾರೆ. ಅರಳೋ ಮರಳೋ ಅಲ್ವಾ ಅವ್ರಿಗೆ? ಅಲ್ಲಿ ಹೇಳ್ತಾರೆ 1200 ಕೋಟಿ, 1000 ಕೋಟಿ, 1300 ಕೋಟಿ, ಎಲ್ಲೈತೆ 1300 ಕೋಟಿ? ಯಾಕೆ ಹೇಳ್ಕೊಂತಿರ್ತಾ ನೀವಯ್ಯ? ಅದು ಯಾರು ಉಗಿದ್ರೆ ಉಗಿಸ್ಕೊಂಡು ಕೋತಿ ಮಕ ಮಾಡ್ದಂಗೆ ಮಾಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಶಿವಪ್ಪ, ಶ್ರೀನಿವಾಸ್, ಪುಟ್ಟಸ್ವಾಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಜಿಂಕೆಯನ್ನ ನುಂಗಿ ವ್ಯಕ್ತಿಯ ಮೇಲೆ ಹೆಬ್ಬಾವು ದಾಳಿ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋರಕೊನಪಲ್ಲಿಯಲ್ಲಿ ನಡೆದಿದೆ. ಸುಮಾರು 20 ಅಡಿ ಉದ್ದದ 50 ಕೆಜಿಯ ಬೃಹತ್ ಗಾತ್ರದ ಹೆಬ್ಬಾವು ಎನ್ನಲಾಗಿದ್ದು ಜಿಂಕೆಯನ್ನ ರಕ್ಷಣೆ ಮಾಡಲು ಮುಂದಾದ ವ್ಯಕ್ತಿಯ ಮೇಲೆ ದಾಳಿ ಕೂಡ ಮಾಡಿದೆ. ಕೋರಕೋನಪಲ್ಲಿಯ ನಾಗರಾಜು ಮೇಲೆ ದಾಳಿ ಮಾಡಿದ ಹೆಬ್ಬಾವು. ಇನ್ನು ಹೆಬ್ಬಾವಿನ ಅಟ್ಟಹಾಸಕ್ಕೆ ಗ್ರಾಮಸ್ಥರು ಒಂದು ಕ್ಷಣ ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿ ಪಕ್ಷದ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಡಿಲೀಟ್ ಮಾಡಿ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲಲು ಹೊರಟಿದ್ದು ಮತದಾರರು ಜಾಗೃತರಾಗಲು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ತಿಪಟೂರಿನಲ್ಲಿ ಮನವಿ ಮಾಡಿದರು. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ಜನ ವಿರೋಧಿ ಆಡಳಿತದಿಂದ ಜನ ಆಕ್ರೋಶ ಭರಿತರಾಗಿದ್ದು ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆಯಿಂದ ಅಧಿಕಾರ ಕಳೆದುಕೊಳ್ಳುವ ಆತಂಕದಲ್ಲಿರುವ ಸರ್ಕಾರ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲಲು ತಂತ್ರ ರೂಪಿಸಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದರು. ವೋಟರ್ಗಳ ಡೀಲಿಂಗ್ ಮಾಡಿ ವೋಟ್ ಕಳ್ಳತನದ ಒಂದು ಹಗರಣ ನಡೆದು ಈಗ ಇಬ್ಬರು IAS ಅಧಿಕಾರಿಗಳು ಅಮಾನತ್ಗೊಂಡು ಸುಮಾರು 6 ಜನ BLO RO ಅರೆಸ್ಟ್ ಆಗಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಟಂಕೇಲಿದ್ದಾರೆ. ಅದಿನ್ನೂ ಮುಂದುವರೆದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಎಲ್ಲ ನಾವು ನೋಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 70 ಲಕ್ಷ ಓಟುಗಳನ್ನು ಡೀಲೀಟ್ ಮಾಡಿದ್ದಾರೆ ಅನ್ನೋ ವಿಚಾರ ಆಗಿದೆ. ಸೊ ಅಂದರೆ ನಮ್ಮ ತಾಲೂಕಿನಲ್ಲೂ ಸೇರಿ ಎಲ್ಲ 186 ತಾಲೂಕು ಏನಿದ್ದಾವೆ ರಾಜ್ಯದ, ಅಷ್ಟೂ ತಾಲೂಕುಗಳಲ್ಲಿ ಈ ರೀತಿಯ ಡೀಲಿಷನ್ಸು, ಅನವಶ್ಯಕ ಡೀಲಿಷನ್ಸು, ಅನವಶ್ಯಕ ಅಡಿಷನ್ಸು,
ಇತರ ಚುನಾವಣೆಯನ್ನು ವಾಮ ಮಾರ್ಗದಲ್ಲಿ ಗೆಲ್ಲೋದಕ್ಕೋಸ್ಕರ ಬಿಜೆಪಿ ಸರ್ಕಾರದ ಶಾಸಕರುಗಳು ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನು ಬಳಸಿಕೊಂಡು ಈ ಒಂದು ಕೃತ್ಯ ಎಸಗಿರುವಂತ ವಿಚಾರ ಈಗ ಪ್ರೈಮಾಪಸ್ಯ ಬೆಂಗಳೂರು ನಗರದಲ್ಲಿ ಕಂಡುಬಂದಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಈಗ ನಾವು ಪ್ರತಿ ತಾಲೂಕಿನಲ್ಲೂ ಪ್ರತಿ ಬೂತ್ಗಳನ್ನು ನಮ್ಮ ಎಲ್ಲ ವೋಟರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾವುದೇ ಪಕ್ಷ ಇರಲಿ ಅವನ ಏನು ಸಂವಿಧಾನಾತ್ಮಕವಾಗಿ ಅವನಿಗೆ ಹಕ್ಕನ್ನು ಕೊಟ್ಟಿದೆ ಮತದಾನದ ಹಕ್ಕು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್ ಯಮುನಾ ಧರಣೀಶ್ ಭಾರತಿ ಮಂಜುನಾಥ್ ಇತರರು ಭಾಗಿಯಾಗಿದ್ದರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸುಗಳಿಗೆ ಕಪ್ಪು ಮಸಿ ಬಳಿದು ಕಲ್ಲು ಹೊಡೆದು ಮರಾಠಿ ಪುಂಡರು ಕೃತ್ಯ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ಬಸ್ಗಳಿಗೆ ಮಸಿ ಬಳಿದ ಮರಾಠಿಗಳ ವಿರುದ್ಧ ಸಿಡಿದೆದ್ದ ಕನ್ನಡ ಕಲಿಗಳು ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಮಹಾರಾಷ್ಟ್ರದ ಪುಂಡರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾಗವಾಡ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಗುಬಿ ತಾಲೂಕಿನ ಮಡೈನಹಳ್ಳಿ ಗ್ರಾಮದ ಕುಮಾರಿ ಎಂಬುವರಿಗೆ ಸೇರಿದ ಹಸುವಿನ ಕರುವನ್ನು ಚಿರತೆ ಒತ್ತೊಯ್ದಿರುವ ಘಟನೆ ನಡೆದಿದೆ ತಾಲೂಕಿನಾದ್ಯಂತ ಚಿರತೆ ಹಾವಳಿ ಹೆಚ್ಚಾಗುತ್ತಿದೆ ಅದೇ ರೀತಿ ನಮ್ಮ ಗ್ರಾಮದ ಸುತ್ತಮುತ್ತ ಬಹಳಷ್ಟು ಚಿರತೆಗಳು ಸೇರಿಕೊಂಡಿವೆ ರೈತರು ತಮ್ಮ ಮನೆಯ ಹಿತ್ತಿಲಲ್ಲಿ ಕಟ್ಟಿದ ಕುರಿ ಮೇಕೆ ಕೋಳಿ ಹಾಗೂ ಇನ್ನಿತರೆ ಸಾಕು ಪ್ರಾಣಿಗಳನ್ನು ಹೊತ್ತೊಯ್ದಿರುವ ಘಟನೆ ಹೆಚ್ಚುತ್ತಿದೆ ಜನರು ಪ್ರತಿದಿನ ಭಯದಲ್ಲೇ ತಮ್ಮ ಹೊಲ ಗದ್ದೆಗಳಿಗೆ ಸಾಗುವ ಸ್ಥಿತಿ ತಲುಪಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೆ ಕಾಟಾಚಾರಕ್ಕೆ ಬೋನು ಇಟ್ಟು ಕೈ ತೊಳೆದುಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಮೇಲಾಧಿಕಾರಿಗಳು ಗಮನ ಹರಿಸಿ ಚಿರತೆಗಳನ್ನು ಹಿಡಿದು ಬೇರೆಡೆಗೆ ಬಿಡುವ ಕೆಲಸ ಮಾಡಬೇಕಿದೆ ಚಿರತೆ ದಾಳಿಗೆ ಒಳಗಾದ ಪ್ರಾಣಿಗಳ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹರ್ಷನ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೋನು ಇಡುವ ಕೆಲಸ ಮಾಡಿದರು ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ